ರೈತ ದೇಶದ ಬೆನ್ನೆಲುಬು. ರೈತರು ಬೆಳೆ ಬೆಳೆಯಲು ನೇಗಿಲ ಹಿಡಿದು ಕಾಮಧೇನು ಹಸುಗಳನ್ನ ಕರೆದು ಹೊಲಕ್ಕೆ ಉಳುಮೆ ಮಾಡುತ್ತಾ ದವಸ ಧಾನ್ಯಗಳನ್ನ ಬೆಳೆದು ಇಡೀ ದೇಶಕ್ಕೆ ಅನ್ನ ನೀಡುವವನು ರೈತ ಮಾತ್ರ. ಆದರೆ ಅದೇ ರೈತರಿಗೆ ನೆಟ್ ಸರ್ಫ್ ಆರ್ಗ್ಯಾನಿಕ್ ಹೆಸರಿನಲ್ಲಿ ವಂಚನೆ ಅವಧಿ ಮೀರಿದ ಔಷಧಿ ಮಾರಾಟ ಮಾಡಿ ಮೂರು ಹಣ ದೋಚಿ ಪರಾರಿಯಾಗಿದ್ದಾರೆ. ಹುಣಸೂರು ತಾಲೂಕಿನ ಬನ್ನಿಕುಪ್ಪೆ ಗ್ರಾಮದ ಸಾವಯವ ರೈತ ಬಂಧು ರೈತ ಉತ್ಪಾದಕರ ಕಂಪನಿಗೆ ಮೋಸ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಈಗ ನಮಗೆ 3 ಲಕ್ಷ ರೂಪಾಯಿ ಲಾಸ್ ಆಗಿದೆ ಕಂಪ್ನಿಗೆ. ಇದ ಎಕ್ಸ್ಪೈರಿ ಡೇಟ್ ಅಂದ್ಬಿಟ್ಟು ಯಾರು ತಗೊಳ್ಳೋದು ಇಲ್ಲ. ಇದಕ್ಕೆ ಏನ್ ಮಾಡ್ಬೇಕು ಅನ್ನೋದಕ್ಕೆ ಬರ್ತಾ ಮಾರಲೂಬಾರ್ದು, ಇದಕ್ಕೆ ಏನ್ ಮಾಡ್ಬೇಕು ಅನ್ನೋದಕ್ಕೆ ಸರ್ಕಾರಕ್ಕೆ ನಾವು ವರದಿ ಸಲ್ಲಿಸಿ ಈಗ ಸಂಬಂಧಪಟ್ಟವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಅನ್ನೋದೇ ನಮ್ಮ ಬಯಕೆ ಸರ್.